ಇನ್ನು ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಪಟ್ಟ ಯಾರಿಗೆ ಅನ್ನುವಂತ ಪ್ರಶ್ನೆ ಎದುರಾಗ್ತಿದೆ ಯಾಕಂದ್ರೆ ನಾಳೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಬೋರ್ಡ್ ಮೀಟಿಂಗ್ ನಡೆಯತಾ ಇದೆ ನಾಳೆ ಡಿಸಿಸಿ ನಿರ್ದೇಶಕರ ಬೋರ್ಡ್ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ನಾಳೆ ಡಿಸಿಸಿ ನಿರ್ದೇಶಕರ ಬೋರ್ಡ್ ಮೀಟಿಂಗ್ ಕೂಡ ನಡೆಯುತ್ತೆ ಬೋರ್ಡ್ ಮೀಟಿಂಗ್ ನಲ್ಲಿ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುತ್ತೆ ಇನ್ನ ರಮೇಶ್ ಕತ್ತಿ ಅವರು ಹಠಾತ್ತಾಗಿ ರಾಜೀನಾಮೆ ಕೊಟ್ಟಿದ್ರು ರಮೇಶ್ ಕತ್ತಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಅವರ ರಾಜೀನಾಮೆಯಿಂದ ತೆರವಾಗಿರುವಂತ ಸ್ಥಾನಕ್ಕೆ ಚುನಾವಣೆ ನಡೆಯತಾ ಇದೆ ಆದರೆ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ ಇದರಲ್ಲಿ ಯಾರ ಕೈ ಮೇಲಾಗುತ್ತೆ ಯಾರಿಗೆ ಆ ಸ್ಥಾನ ಸಿಗುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಅನೇಕ ಮಾಜಿ ಶಾಸಕರು ಮಾಜಿ ಎಂಪಿಗಳು ಅನೇಕ ಮುಖಂಡರು ಸ್ಥಳೀಯವಾಗಿ ಯಾರ್ಯಾರು ಮುಖಂಡರಿದ್ದಾರೆ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಈ ನಡುವೆ ಯಾರಿಗೆ ಸಿಗುತ್ತೆ ಈ ಒಂದು ಸ್ಥಾನ ಅನ್ನುವಂತ ಪ್ರಶ್ನೆ ಕೂಡ ತೀವ್ರವಾಗಿ ಕಾಡ್ತಾ ಇದೆ ಯಾರು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಡಿಸಿಸಿ ಬ್ಯಾಂಕ್ನಲ್ಲಿ ಚಟುವಟಿಕೆಗಳು ಕೂಡ ಈಗ ಗರಿಗೆದರ್ತಾ ಇದೆ ಇನ್ನು ಅಧ್ಯಕ್ಷ ಸ್ಥಾನಕ್ಕಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಮಹಾಂತೇಶ್ ದೊಡ್ಡಗೌಡರ್ ಅರವಿಂದ್ ಪಾಟೀಲ್ ಮಧ್ಯೆ ತೀವ್ರವಾಗಿ ಪೈಪೋಟಿ ಕೂಡ ನಡೀತಾ ಇದೆ ಇನ್ನು ಜೊಲ್ಲೆಗೆ ಸ್ಥಾನ ಕೊಡಿಸೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಒಲವನ್ನ ತೋರ್ತಾ ಇದ್ದಾರೆ ಮಹಾಂತೇಶ್ ದೊಡ್ಡಗೌಡ ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಯಾವುದೇ ಉದ್ಯೋಗ ವ್ಯವಹಾರಗಳು ಮಾಡಿದ್ರೂ ನಷ್ಟ ಗಂಡ ಹೆಂಡತಿಯರಲ್ಲಿ ಮನಸ್ತಾಪ ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ಶಾಶ್ವತ ಪರಿಹಾರವನ್ನು ಪಡೆದುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಿ ಪರವಾಗಿ ರಮೇಶ್ ಕತ್ತಿಯವರು ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ ನೂತನ ಅಧ್ಯಕ್ಷರ ಆಯ್ಕೆಯ ಜವಾಬ್ದಾರಿ ಮೂವರು ನಾಯಕರ ಹೆಗಲಿಗೆ ಹಾಕಿದ್ದಾರೆ ರಮೇಶ್ ಕತ್ತಿ ಲಕ್ಷ್ಮಣ್ ಸವದಿ ಬಾಲಚಂದ್ರ ಜಾರಕಿಹೊಳಿ ಹೆಗಲಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಇನ್ನು ತಮ್ಮ ಆಪ್ತನಿಗೆ ಅಧ್ಯಕ್ಷ ಟಿಕೆಟ್ ಅಪಟ್ಟವನ್ನ ಕಟ್ಟೋದಕ್ಕೆ ಅಂತ ರಮೇಶ್ ಜಾರಕಿಹೊಳಿ ಸದ್ದಿಲ್ಲದೆ ಕಸರತ್ತು ಕೂಡ ಮಾಡ್ತಾ ಇದ್ದಾರೆ ಯಾರಿಗೂ ಕೊಡೋದು ಬೇಡ ತಮ್ಮ ಆಪ್ತರಿಗೆ ಕೊಡಬೇಕು ಅಂತ ಅವರು ಕೂಡ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಜಾರಕಿಹೊಳಿಯವರು ಅಂದರೆ ರಮೇಶ್ ಜಾರಕಿಹೊಳಿಯವರು ತಮ್ಮ ಆಪ್ತರಿಗೆ ಈ ಒಂದು ಸ್ಥಾನವನ್ನು ಗಿಟ್ಟಿಸುವಲ್ಲಿ ಯಶಸ್ವಿ ಆಗ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಅನೇಕ ಮಾಜಿಗಳು ಮಾಜಿ ಶಾಸಕರು ಮಾಜಿ ಸಂಸದರು ಪ್ರತಿಯೊಬ್ಬರೂ ಕೂಡ ಸ್ಥಳೀಯ ಮುಖಂಡರೂ ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ನನಗಬೇಕು ಅಂತ ಪೈಪೋಟಿಗೆ ಬಿದ್ದಿದ್ದಾರೆ ಈ ನಡುವೆ ಜಾರಕಿಹೊಳಿ ಬ್ರದರ್ಸ್ ಯಾರಿಗೆ ಅಸ್ತು ಅಂತಾರೆ ಅವರಿಗೆ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ಏನೆಲ್ಲ ಒಂದು ಚಟುವಟಿಕೆಗಳು ಗರಿಗೆದರಿದಾವೆ ಅಂತ ಈಗ ಬೆಳಗಾವಿ ಜಿಲ್ಲೆ ರಾಜಕೀಯ ಕಂಟ್ರೋಲ್ ಇರೋದೇ ಡಿಸಿಸಿ ಬ್ಯಾಂಕ್ ಅಂತ ಹೇಳ್ಬಹುದು ಹಾಗಾಗಿ ಯಾರೆಲ್ಲ ಡಿಸಿಸಿ ಬ್ಯಾಂಕ್ ನಲ್ಲಿ ತಮ್ಮ ಪಾರುಪತ್ಯವನ್ನು ಸಾಧಿಸಿದಾರೋ ನಿಧನದ ಬಳಿಕ ಈಗ ಕತ್ತಿ ಕುಟುಂಬ ಏನಿದೆ ರಾಜಕೀಯವಾಗಿ ಸಾಕಷ್ಟು ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ ಅಂತ ಹೇಳ್ಬಹುದು ಈಗ ಯಾಕಂದ್ರೆ ರಮೇಶ್ ಕತ್ತಿ ಹಾಲಲ್ಲಿ ಅಧ್ಯಕ್ಷರಾಗಿದ್ದಂತವ್ರು ಹಠಾತ್ ಆಗಿ ಅವರು ಏನು ರಾಜೀನಾಮೆ ಕೊಡುವಂತ ಪ್ರಸಂಗ ಎದುರಾಯಿತು ಜೊತೆಗೆ ರಮೇಶ್ ಕತ್ತಿ ರಾಜೀನಾಮೆಗೆ ಕಾರಣ ಏನಂದ್ರೆ ಆಂತರಿಕವಾಗಿರ್ತಕ್ಕಂತ ಬಣ್ಣ ರಾಜಕಾರಣ ಏನಿದೆ ಅದರ ಒಂದು ಎಫೆಕ್ಟ್ ನಿಂದ ಒಂದು ರಾಜೀನಾಮೆ ಕೊಟ್ಟರು ಈಗ ಪ್ರಮುಖವಾಗಿ ನಾಳೆ ಒಂದು ಏನು ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕರ ಬೋರ್ಡ್ ಸಭೆ ನಡೆಯುತ್ತೆ ಆ ಬೋರ್ಡ್ ಸಭೆಯಲ್ಲಿ ಈಗಾಗಲೇ ಏನು ರಮೇಶ್ ಕತ್ತಿ ರಾಜೀನಾಮೆ ಅಂಗೀಕಾರ ಆಗಿ ಮುಂದಿನ ಚುನಾವಣಾ ಪ್ರಕ್ರಿಯೆಗೆ ನಾಳೆ ಒಂದು ಚಾಲನೆ ಕೂಡ ಕೊಡ್ತಾರೆ ಅಂತ ಹೇಳ್ಬಹುದು ಈಗ ಪ್ರಮುಖವಾಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಮೇಲೆ ಏನು ಮೂವರ ಹೆಸರುಗಳಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಒಂದು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆಗೆ ಮಾಜಿ ಶಾಸಕರಾದಂತಹ ಮಹಾಂತೇಶ್ ದೊಡ್ಡಗೌಡರು ಮತ್ತು ಮಾಜಿ ಶಾಸಕರಾದಂತಹ ಅರವಿಂದ್ ಪಾಟೀಲ್ ಸೇರಿದಂತೆ ಮೂರು ಜನ ಹೆಸರು ಇಲ್ಲಿ ಕೇಳಿ ಬರ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಡಿಸಿಸಿ ಬ್ಯಾಂಕ್ ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ನ ಒಂದು ಬಣ್ಣ ಆದ್ರೆ ಲಕ್ಷ್ಮಣ್ ಸವದಿ ಬಣ ಒಂದಾದ್ರೆ ಹೀಗೆ ಪ್ರತ್ಯೇಕವಾಗಿ ರಮೇಶ್ ಕತ್ತಿ ಬಣ ಹೀಗೆ ಮೂರು ಬಣಗಳಾಗಿದ್ವು ಆದ್ರೆ ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈಗ ಏನಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಏನು ಯಡಿಯೂರಪ್ಪ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಂತ ಅಣ್ಣಾ ಸಾಹೇಬ್ ಜೊಲ್ಲೆ ಈಗ ರಮೇಶ್ ಜಾರಕಿಹೊಳಿ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಜಾರಕಿಹೊಳಿ ಕ್ಯಾಂಪ್ ನಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಇನ್ನು ಮತ್ತೊಂದು ಕಡೆ ಏನು ಮಾಂತೇಶ್ ದೊಡ್ಡಗೌಡರ್ ಆಗಿರ್ಬೋದು ಮತ್ತು ಏನು ಅರವಿಂದ್ ಪಾಟೀಲ್ ಆಗಿರ್ಬೋದು ಇವರೆಲ್ಲರೂ ಕೂಡ ಏನು ಈ ಹಿಂದೆ ಲಕ್ಷ್ಮಣ್ ಸವದಿ ಬಿಜೆಪಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಜೊತೆಗೆ ಗುರುತಿಸಿಕೊಂಡಿದ್ರು ಆದ್ರೆ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಇವರಿಬ್ಬರು ನಾಯಕರು ಕೂಡ ಏನಂದ್ರೆ ಜಾರಕಿಹೊಳಿ ಸೋದರ ಕ್ಯಾಂಪ್ ನಲ್ಲಿ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ರಮೇಶ್ ಕತ್ತಿಯನ್ನ ಕೆಳಗಿಳಿಸಿದ ಬಳಿಕ ಒಮ್ಮತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೇವೆ ಹಾಗೂ ಇವರ
ಅವರದ್ದು ಆಯ್ಕೆ ಮಾಡ್ತೀವಿ ಅನ್ನುವಂತ ಮಾತನ್ನ ಸ್ವತಃ ಶಾಸಕ ಬಲಚಂದ್ರ ಜಾರಕಿಹೊಳಿ ಹೇಳಿದ್ರು. ಯಾಕಂದ್ರೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಲ್ಲಿ ಅತಿ ಹೆಚ್ಚು ಸಿಂಹಪ್ಪ ಅಲ್ಲೂ ಏನಾದ್ರೂ ನಿರ್ದೇಶಕರಿದ್ರೆ ಅದು ಜಾರಕಿಹೊಳಿ ಸೋದರರ ಬೆಂಬಲಿತರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಜಾರಕಿಹೊಳಿ ಸೋದರರು ಯಾರಿಗೆ ಸೂಚಿಸ್ತಾರೋ ಅವರೇ ಅಧ್ಯಕ್ಷರಾಗುವುದು ಖಚಿತ. ಆ ಒಂದು ಕಾರಣಕ್ಕಾಗಿ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ರಮೇಶ್ ಜಾರಕಿಹೊಳಿ ಕ್ಯಾಂಪ್ ನಲ್ಲಿ ಗುರುತಿಸಿಕೊಂಡಿದ್ರಿಂದ ಅಣ್ಣಾ ಸಾಹೇಬ್ ಜೊಲ್ಲೆನೆ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ಏನು ರಮೇಶ್ ಜಾರಕಿಹೊಳಿ ರಣತಂತ್ರ ಇರ್ತಕ್ಕಂಥದ್ದು. ಯಾಕಂದ್ರೆ ಚಿಕ್ಕೋಡಿ ಲೋಕಸಭಾ ವಿಧಾನಸಭೆ ಏನು ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಬಿಜೆಪಿಯಿಂದ ಸ್ಪರ್ಧಿಸುತ್ತಾರೆ, ಜಾರಕಿಹೊಳಿ ಕುಟುಂಬದಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡುತ್ತಾರೆ, ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸೋಲಾಗುತ್ತೆ. ಹಾಗಾಗಿ ಮಾಜಿ ಆಗಿರ್ತಕ್ಕಂತ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರ್ಬೋದು ಈಗ ಜಾರಕಿಹೊಳಿ ಅವರ ಜೊತೆ ಒಳ್ಳೆ ಸಂಬಂಧ ಸಾಧಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂಡಿಸಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಲಕ್ಷ್ಮಣ್ ಸವದಿ ಜೊತೆಗೆ ರಮೇಶ್ ಕತ್ತಿ ಕೂಡ ಇದಕ್ಕೆ ಸಮ್ಮತಿ ಸೂಚಿಸ್ತಾರ ಅನ್ನೋದು ಕೂಡ ಇಲ್ಲಿ ಕುತೂಹಲ ಇರ್ತಕ್ಕಂಥದ್ದು. ರಮೇಶ್ ಕತ್ತಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆಗೆ ರಾಜಕೀಯವಾಗಿ ತಿಕ್ಕಾಟ ಇದೆ. ಯಾಕಂದ್ರೆ ಇದೇ ಚಿಕ್ಕೋಡಿ ಲೋಕಸಭೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಬದಲಾಗಿ ನನಗೆ ಟಿಕೆಟ್ ಕೊಡಿ ಅಂತ ಇದೇ ರಮೇಶ್ ಕತ್ತಿ ಪಟ್ಟ ನಡೆದಿದ್ರು, ಆಗ್ಲೂ ಕೂಡ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು. ಅವಾಗಿನಿಂದ ಈ ಒಂದು ಏನು ಬಣ್ಣ ರಾಜಕಾರಣ ಇದೆ, ಬಣ್ಣ ರಾಜಕಾರಣದ ಎಫೆಕ್ಟ್ ಗೆ ರಮೇಶ್ ಕತ್ತಿ ಕೆಳಗಿಳಿಯುವಂತಾಗಿದೆ. ಈಗ ಲಕ್ಷ್ಮಣ್ ಸವದಿ ಯಾರು ಪರವಾಗಿ ನಿಲ್ತಾರೆ, ಜೊಲ್ಲೆ ಪರವಾಗಿ ತಮ್ಮ ಮತವನ್ನು ಹಾಕ್ತಾರ, ಅಥವಾ ಏನು ಅವ್ರ ಬೆಂಬಲಿತ ಇರ್ತಕ್ಕಂತ ಏನು ಮಂತೇಶ್ ದೊಡ್ಡಗೌಡರ್ ಆಗಿರ್ಬೋದು, ಅರವಿಂದ್ ಪಟ್ಲ ಆಗಿರ್ಬೋದು, ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅದಕ್ಕೆ ಅವರಿಗೆ ಒಂದು ಬೆಂಬಲ ಸೂಚಿಸ್ತಾರ ಅನ್ನೋಂತ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಅದ್ರಲ್ಲಿ ಯಾರೇ ಅಧ್ಯಕ್ಷರಾದ್ರೂ ಕೂಡ ಅಲ್ಲಿ ಜಾರಕಿಹೊಳಿ ಸೋದರದ ತೀರ್ಮಾನವಾಗುತ್ತೆ. ಅದು ಏನು ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲರ ಒಂದು ಸಮ್ಮತಿಯ ಬಳಿಕವೇ ಒಂದು ಅಂತಿಮವಾಗಿ ಇಲ್ಲಿ ಏನು ಅಧ್ಯಕ್ಷರ ಆಯ್ಕೆ ನಡೆಯಲಿದೆ. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.